ಮಾತೆ ಸಿದ್ಧ ಅಂತಂದ್ರೆ ಒಂದು ಕುಂಟಕೋಣ ಮುಖಜಾಣ ಸೀನೆ ಮಾಡ್ತಿದ್ದೆ. ಆದ್ರೆ ಏನ್ ಮಾಡೋದು, ಆ ಮಗ ಎಲ್ಲ ಹೋಗ್ಯಾನ, ಫೋನ್ ಹಚ್ಚಿದ್ರೆ ಬೇರೆ ಕಡೆ ನಾಟಕ ಮಾಡಕತ್ತೀನಿ ಅಂತಂದ. ಅದಕ್ಕೆ ಕಾನಾವಳಿ ಚೆನ್ನಿದ ಒಂದು ಡೈಲಾಗ್ ಹೇಳ್ತೀನಿ, ದೇವಳನ ಪಾತ್ರದ್ದು ಮಾಡಬಾರ್ದ್ರಿ. ಏನೇ ಜನ್ಮಕ್ಕೆ ಈ ಖಾನಾವಳಿ ಉದ್ಯೋಗ ಮಾತ್ರ ಮಾಡಕ್ ಹೋಗಬಾರ್ದು. ಮತ್ತೆ ದೇವಣ್ಣವ್ರ ಲಿಂಗಾಯತರ ಖಾನಾವಳಿ ಅಂತಂದ್ರೆ ಸುತ್ತ ಥಳ್ಳಿಗೆ ಪ್ರಸಿದ್ಧಿ ಆಗಿತ್ತು. ಆದ್ರೆ ಬರಬರ್ಕ ನಮ್ಮ ಖಾನಾವಳಿ ನೆಲವಡೆ ತೆಗೆಸಿ ಹೇಮಾ ಮಾಲಿನಿ ಹೇರ್ ಕಟಿಂಗ್ ಸಲೂನ್ ಅಂತ ಬರ್ಸೋ ಪಾಳಿ ಬಂದ್ಬಿಟ್ಟೈತಿ. ಈ ಉಡುಪಿ ಪದ್ಧತಿ ಖಾನಾವಳಿ ಬಂದ ಬಂದ ನಮ್ಮ ಹೊಟ್ಟಿನ ಕಾಲ್ ಕೊಡ್ತಾರಲ್ಲ ಅವರು. ಅವ್ರೇನ್ ಮಾಡ್ತಾರೆ ಹೇಳಿ, ಅಗಲ ಮಗಳ ಚಪಾತಿ, ಒಂದು ಬಾಟ್ಲ ಅಣ್ಣ, ಒಂದು ಕಪ್ ಮೊಸರಿಗೆ ಮಳ್ಳಾಗೈತಿ ಜನ. ನಾವು ಮೆತ್ ಮೆತ್ತನ ಬಿಸಿ ಬಿಸಿ ನಾಲ್ಕು ನಾಲ್ಕು ರೊಟ್ಟಿ, ಹೀರಿಕಾಯಿ ಪಲ್ಲೆ, ಬೆಂಡೆಕಾಯಿ ಪಲ್ಲೆ, ಚೌಳಿಕಾಯಿ ಪಲ್ಲೆ, ಮ್ಯಾಗಾಡಿ ಮೆಣಸಿನಕಾಯಿ ಫ್ರೀ ಕೊಟ್ಟರು ಗಿರಾಕಿ ಸಿಗೋಲ್ಲ. ಏನ್ ದಂಧೆ ಮಾಡೋದಾಗುತ್ತೋ, ಊರು ಕಿತ್ಕೊಂಡು ಯಾಕಡೆ ಹೋಗೋದಾಗುತ್ತೋ. ಹೊಕ್ಕೋಣಿ ಮಂಜಳಾಗ್ಲಿ ಮೂಕು ಬರ್ತೀರಿ ಮೂಕು ಡೈಲಾಗಿ. ಶಾಂತಿ ಸಮಾಧಾನ ಅದ್ರದೊಂದು ಫೇವ್ರೇಟ್ ಅದು ಎಲ್ಲರಿಗೂ ಗೊತ್ತಿರುತ್ತದು, ಅದೊಂದು ಹೇಳ್ತೀನಿ. ಕುರುಡನ್ ಹೆಂಡತಿ ಜೊತೆ ಸಿನಿಮಾ ನೋಡಕ್ ಕುಂಟ ಹೋಗಿರ್ತಾನ, ಅದನ್ನ ಹೇಳಕ್ ಹೋಗಿ ನಾನು ಅವನಿಗೆ ತಿಳಿತಿರಂಗಿಲ್ಲ, ಸೊನ್ನೆ ಮಾಡಿ ಹೇಳ್ತಿರ್ತೀನಿ. ಯಾಕಂದ್ರೆ ರಂಗಭೂಮಿಯ ಕಲಾವಿದರು ಅವ್ರ ಜೊತೆ ನಿರಂತರವಾಗಿ ಕಾಮಿಡಿಯನ್ನ ಮಾಡಿರ್ತಕ್ಕಂಥದ್ದು ಇನ್ನಿಷ್ಟು ಅದಕ್ಕೆ ಮರೆತು ಬರ್ತದ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿನಯವನ್ನು ಅವರ ರಂಗಭೂಮಿಯಲ್ಲಿ ಮಾಡಿರ್ತಕ್ಕಂಥದ್ದು, ಅದನ್ನು ಮೆಚ್ಚಿ ಇವತ್ತು ಜಿ ಕನ್ನಡದವರು ಅವ್ರನ್ನ ಆಯ್ಕೆ ಮಾಡಿ ಫೈನಲ್ ರೌಂಡ್ವರೆಗೂ ತಗೊಂಡೋಗಿ ನಾವೆಲ್ಲರೂ ಗೆಸ್ ಮಾಡಿದ್ದೀವಿ, ಅವರೇ ವಿನ್ನರ್ ಆಗ್ತಾರೆ ಅಂತೇಳಿ ನಿಜವಾಗ್ಲೂ ಕೂಡ ಬಹಳ ಖುಷಿ. ನಮ್ಮ ಉತ್ತರ ಕರ್ನಾಟಕದ ಒಂದು ಸೀಸನ್ ಫೋರ್ದ ವಿನ್ನರ್ ಆಗಿ ತಾವು ಬಂದಿದ್ದೀರಿ, ನಮಗೆ ಇನ್ನೂ ಇನ್ನೂ ಹೆಚ್ಚು ಅವಕಾಶಗಳು ಸಿಗಲಿ ಅಂತೇಳಿ ನಾವು ಕೇಳ್ಕೊತಾ ಈಗ ಒಂದು ಇನ್ನೊಂದ್ಸರಿ ಗೀತೆಯನ್ನ ಕೇಳಿದ ನಮ್ಮ ಪೂಜಾ ಅವರ ಧ್ವನಿಯಲ್ಲಿ, ಆಗಲೇ ಹಾಡಿದಲ್ಲ ಅದು ಹಿಂದಿ ಹಾಡ, ಇನ್ನೊಂದ್ಸರಿ ಹಾಡಬೇಕಂತ ನಮ್ಮ ಅಮ್ಮನವರು ಕೇಳಿದ್ದಾರೆ. ಖಂಡಿತವಾಗಿ ಇನ್ನೊಂದ್ಸರಿ ಆ ಗೀತೆಯನ್ನ ನಮ್ಮ ಪೂಜಾ ಅವರು ತೆಗೆಕೊಂಡ್ಬಿಡ್ತೀವಿ. ಆದ ತಕ್ಷಣ